ಇನ್ ಮುಂದೆ ಟಿವಿಯಲ್ಲಿ ಪ್ರಸಾರವಾದ ತಕ್ಷಣವೇ ಕಾರ್ಯಾಂಜಲಿ ಸಂಚಿಕೆಗಳನ್ನು ಸನ್ನೆಕ್ಸ್ಟ್ ಆಪ್ ಅಲ್ಲಿ ಫ್ರೀಯಾಗಿ ನೋಡಿ. ಸನ್ನೆಕ್ಸ್ಟ್ ಆಪ್ ನ ಈಗಲೇ ಡೌನ್ಲೋಡ್ ಮಾಡಿ. ಇನ್ ಮುಂದೆ ಟಿವಿಯಲ್ಲಿ ಪ್ರಸಾರವಾದ ತಕ್ಷಣವೇ ಕಾರ್ಯಾಂಜಲಿಯ ಸಂಚಿಕೆಗಳನ್ನು ಸನ್ನೆಕ್ಸ್ಟ್ ಆಪ್ ನಲ್ಲಿ ಫ್ರೀಯಾಗಿ ನೋಡಿ. ಸನ್ನೆಕ್ಸ್ಟ್ ಆಪ್ ನ ಈಗಲೇ ಡೌನ್ಲೋಡ್ ಮಾಡಿ. ಮುರುವರ್, ಇದು ಗಂಡ ಹೆಂಡತಿ ಸಂಬಂಧಪಟ್ಟಿರೋ ವಿಷಯ. ನೀವು ಇನ್ವಾಲ್ವ್ ಆಗೋದು ನನಗೆ ಇಷ್ಟ ಇಲ್ಲ. ಸಾರಿ ಸಿದ್ಧಾರ್ಥ್, ನಾನು ಈ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡಲೇಬೇಕು. ಕಾವ್ಯ ಆಗಲಿ ಅತ್ತೆ ಆಗಲಿ ನಾನಾಗಲಿ ಈ ಮನೆ ಒಳ್ಳೆಯದಕ್ಕೋಸ್ಕರನೇ ಬದುಕ್ತಿದೀವಿ, ಮುಂದೇನು ಬದುಕ್ತೀವಿ ಕೂಡ. ಕೆಲವು ವಿಷಯಗಳು ಮನೆ ನೆಮ್ಮದಿನ ಹಾಳು ಮಾಡಬಹುದು ಅನ್ನೋ ಕಾರಣಕ್ಕೆ ಅತ್ತೆ ಕೆಲವು ವಿಷಯಗಳನ್ನ ಮುಚ್ಚಿಡ್ತಿದ್ದಾರೆ. ಕೆಲವು ಸತ್ಯಗಳು ನಮಗೂ ಗೊತ್ತಿದೆ, ಆದರೆ ಅದನ್ನ ಹೇಳೋದ್ರಿಂದ ಮನೆ ಒಳ್ಳೆಯದಾಗೋದಕ್ಕಿಂತ ಮನೆ ನೆಮ್ಮದಿ ಹಾಳಾಗುತ್ತೆ. ಅದಕ್ಕೆ ನಾನು ಕಾವ್ಯ ಯಾರ ಹತ್ರನೂ ಈ ವಿಷಯಗಳನ್ನ ಮಾತಾಡೋದಿಲ್ಲ ಅಂತ ಅತ್ತೆಗೆ ನಾವು ಮಾತು ಕೊಟ್ಟಿದ್ದೀವಿ. ಆದರೆ ಈ ಸತ್ಯಗಳನ್ನ ಮುಚ್ಚಿಡೋದ್ರಿಂದ ನಿಮ್ಮ ಕಾವ್ಯ ಸಂಬಂಧದ ನಡುವೆ ಬಿರುಕು ಮೂಡುತ್ತೆ ಅಂದ್ರೆ ನಾನು ಈ ಸತ್ಯನ ಹೇಳ್ತೀನಿ. ಅತ್ತೆ ನಮ್ಮ ಬಗ್ಗೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ಈಗ ಆ ಸತ್ಯ ನನ್ನಿಂದ ನಿಮಗೆ ಗೊತ್ತಾಗ್ಲಿ. ಅದರಿಂದ ಅತ್ತೆ ನಂಬಿಕೆನ ನಾನು ಕಳ್ಕೊಂಡ್ರೂ ಪರವಾಗಿಲ್ಲ ಸಿದ್ಧಾರ್ಥ್. ನಿಮಗೆ ಸುಶಾಂತ್ ತಾಯಿ ವಿಷಯನ ನಾನು ಹೇಳ್ತೀನಿ. ತಂದೆ ಬಗ್ಗೆ ನಮಗೂ ಏನು ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿರೋ ಅಷ್ಟು ವಿಷಯನ ನಾನು ನಿಮ್ಮ ಹತ್ರ ಹೇಳ್ತೀನಿ. ಬೇಡ ಅಂಜಲಿ, ಪ್ಲೀಸ್ ಏನು ಹೇಳಬೇಡಿ. ನೀವು ಮತ್ತೆ ಕಾವ್ಯ ಈ ಮನೆಗೆ ಒಳ್ಳೇದಾಗಬೇಕು ಅಂತ ಇಷ್ಟೆಲ್ಲ ತ್ಯಾಗ ಮಾಡ್ತಿದ್ದೀರ, ಆದರೆ ನಾನು ನಿಮ್ಮ ಮನೆ ಮಗ ಆಗಿ ನಿಮ್ಮ ತ್ಯಾಗನ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಐ ಆಮ್ ರಿಯಲಿ ಸಾರಿ. ಪಾಪ ಕಾವ್ಯ ಯಾವಾಗಲೂ ಎಲ್ರಿಗೂ ಒಳ್ಳೇದನ್ನೇ ಬಯಸ್ತಾಳೆ, ಸುಮ್ಮನೆ ಅವಳ ಮೇಲೆ ರೇಗ್ಬಿಟ್ಟೆ. ನೀವು ನನ್ನ ಹತ್ರ ಸತ್ಯ ಹೇಳಿ ಅಮ್ಮ ನಿಮ್ಮಿಬ್ಬರ ಮೇಲೆ ಇಟ್ಟಿರೋ ನಂಬಿಕೆನ ನೀವು ಕಳ್ಕೊಳ್ಳೋದು ನನಗಿಷ್ಟ ಇಲ್ಲ. ದಟ್ಸ್ ಓಕೆ. ಆದರೆ ಸುಶಾಂತ್ ಅಮ್ಮನ ಬಗ್ಗೆ ಯಾವುದೋ ಒಂದು ಸತ್ಯ ಇದೆ ಅನ್ನೋದಂತೂ ಗೊತ್ತಾಯ್ತು, ಅಷ್ಟು ಸಾಕು. ಪ್ಲೀಸ್ ನೀವೇನು ಹೇಳಬೇಡಿ. ಮತ್ತೆ ಕಾವ್ಯನ್ ಜೊತೆ ಮಾತಾಡ್ತೀನಿ, ನಾನು ಹೋಗಿ ಅವಳ ಹತ್ರ ಸಾರಿ ಕೇಳ್ತೀನಿ. ಸತ್ಯ ತಂತಾನಾಗಿ ಹೊರಗೆ ಬರೋವರೆಗೂ ಅವಳನ್ನ ಬಲವಂತ ಮಾಡಲ್ಲ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸಿದ್ಧಾರ್ಥ್, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಅಂಜು, ಏನ್ ಹೇಳಿದ್ಲೋ ಏನೋ, ಒಂದು ಗೊತ್ತಾಗ್ತಿಲ್ವಲ್ಲ, ಇವಾಗ ಏನಪ್ಪ ಮಾಡೋದು? ಸಿದ್ಧಾರ್ಥ ಅವರೇ, ನಿನ್ನಂಗೇನು ಹೇಳ್ಬೇಡ ಕಾವ್ಯ. ಅಂಜಲಿ ಈ ಮನೆಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ದೀರ, ಆದರೆ ಇದನ್ನ ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ನಿನ್ ಮೇಲೆ ರೇಗ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಕಾವ್ಯ. ಅಂದ್ರೆ ಅಂಜು ನಿಮ್ಗೆ? ಇಲ್ಲ ಕಾವ್ಯ, ಅಂಜಲಿಗೆ ನಾನೇ ಏನು ಹೇಳಕ್ ಬಿಡ್ಲಿಲ್ಲ. ನೀವಿಬ್ರು ಈ ಮನೆಗೋಸ್ಕರ ಎಷ್ಟೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀರ, ಅಂಡ್ ಈ ಮನೆಗೋಸ್ಕರ ಅಮ್ಮಂಗೆ ನೀವು ಮಾತು ಕೊಟ್ಟಿದ್ದೀರಾ. ಅಮ್ಮನ್ ಮಾತು ಯಾವುದೇ ಕಾರಣಕ್ಕೂ ಮುರಿಯೋದ್ ಬೇಡ ಅಂತ ನಾನೇ ಅಂಜಲಿಗೆ ಏನು ಹೇಳಕ್ ಬಿಡ್ಲಿಲ್ಲ. ಥ್ಯಾಂಕ್ ಯು ಸಿದ್ಧಾರ್ಥ್ ಅವ್ರೆ. ಅತ್ತೆ ಈಗಾಗ್ಲೇ ತುಂಬಾ ನೊಂದೋಗಿದ್ದಾರೆ, ಇನ್ನು ಅವ್ರ ಮಾತನ್ ಮುರಿಯೋದು ನಮ್ಗೂ ತುಂಬಾ ಕಷ್ಟ ಆಗ್ತಿತ್ತು. ಏನೋ ಕಾವ್ಯ, ನನ್ ತಮ್ಮನ್ ಜೀವನದಲ್ಲಿ ವಿಧಿ ಆಡ್ತಿರೋ ಆಟಗಳನ್ನ ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದೆ. ಪಾಪ ಕಾವ್ಯ, ಅವನು ಅವನ್ ಏನ್ ಮಾಡಿದ್ದ ಅಂತ ಅವನ್ ಜೀವನದಲ್ಲಿ ಇಷ್ಟೆಲ್ಲ ಅನ್ಯಾಯಗಳಾಗ್ತಿದೆ. ಸಮಾಧಾನ ಮಾಡ್ಕೊಳ್ಳಿ ಸಿದ್ಧಾರ್ಥ ಅವರೇ, ವಿಧಿನ ನಾವ್ ಯಾರು ಬದಲಾಯಿಸಕ್ ಆಗಲ್ಲ, ಆದ್ರೆ ಆಗೋ ಎಲ್ಲಾ ಘಟನೆಗಳಿಗೂ ನಾವ್ ಸಿದ್ಧವಾಗಿರ್ಬೇಕು ಅಷ್ಟೆ. ಸುಶಾಂತ್ ವಿಷಯದಲ್ಲಿ ಮುಚ್ಚಿಟ್ಟಿರೋ ಆ ಎಲ್ಲಾ ಸತ್ಯಗಳು
ಒಂದಲ್ಲ ಇನ್ನೊಂದಿನ ಹೊರಗ್ ಬಂದೇ ಬರುತ್ತೆ. ಆ ದಿನಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೀನಿ ಕಾವ್ಯ. ನನ್ನ ತಮ್ಮಂಗೋಸ್ಕರ ನಾನು ಯಾವ ರೆಸ್ಟ್ ತಗೊಳಕ್ಕೂ ರೆಡಿ. ಕಣ್ಣ ಮುಚ್ಚೆ ಕಾಡೆ ಗುಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆಯಲ್ಲಿ ಏನೇನಿದೆ ಬಲ್ಲೋರ್ ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತೆ.